ಸಿಎಂ ಜೊತೆ ಈಶ್ವರಪ್ಪ ಅನುದಾನ ಬಿಡುಗಡೆ ವಾರ್ ವಿಚಾರವಾಗಿ ಇವತ್ತು ಮಧ್ಯಾಹ್ನ ಈಶ್ವರಪ್ಪ ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಮಧ್ಯಾಹ್ನ ಎಲ್ಲದಕ್ಕೂ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಮೈಸೂರಲ್ಲಿ ಅವರು ಹೇಳಿದ್ದಾರೆ. ಮೈಸೂರಲ್ಲಿ ಇವತ್ತು ಕುಟುಂಬ ಸಮೇತರಾಗಿ ಚಾಮುಂಡೇಶ್ವರಿ ದರ್ಶನಕ್ಕೆ ಅಂತ ಹೋಗಿದ್ದಾರೆ. ಅಲ್ಲಿ ಮಾಧ್ಯಮದವರು ಪ್ರತಿಕ್ರಿಯೆ ಕೊಡಿ ಅಂತ ಕೇಳಿದಾಗ, ಇದು ಸೂಕ್ತವಾದಂತ ಜಾಗ ಅಲ್ಲ, ಕುಟುಂಬಸ್ಥರ ಜೊತೆ ನಾನು ಪೂಜೆ ಮಾಡಿಸಕ್ ಬಂದಿದ್ದೀನಿ, ಇದೆಲ್ಲದಕ್ಕೂ ಉತ್ತರ ನಾನು ಖಂಡಿತ ಕೊಡ್ತೀನಿ, ಮಧ್ಯಾಹ್ನದ ತನಕ ಕಾಯಿರಿ, ಸುದ್ದಿಗೋಷ್ಠಿಯನ್ನ ಕರೆದೇ ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ. ಟ್ವೀಟ್ ಇರ್ಬೋದು, ದೂರಿನ ವಿಚಾರದ ಬಗ್ಗೆ ಕೂಡ ನಾನು ಪ್ರೆಸ್ ಮೀಟ್ ನಡೆಸ್ತೀನಿ ಅಂತ ಚಾಮುಂಡೇಶ್ವರಿ ದರ್ಶನದ ಬಳಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ರಾಜ್ಯಪಾಲರಿಗೆ ಪತ್ರ ಬರೆದ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಮತ್ತೆ ನಿರಾಕರಿಸಿದ್ದಾರೆ ಈಶ್ವರಪ್ಪ. ಅಲ್ಲ, ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂತ ನೋಡಿ ಸರ್, ಅಲ್ಲ 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 ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂತ ನೋಡಿ ಸರ್, ಭೇಟಿ ಕೊಟ್ಟಿರ್ತಕ್ಕಂತ ಬನ್ನಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಈ ವಿಚಾರ ತಾರಕಕ್ಕೆ ಹೋಗಿದ್ದು, ಸಿಎಂ ಪರವಾಗಿ ಶಾಸಕರು ಸಚಿವರುಗಳು ನಿಂತಿದ್ದು, ನಾವು ಕೂಡ ಹೈಕಮಾಂಡ್ಗೆ ಈಶ್ವರಪ್ಪ ವಿರುದ್ಧವಾಗಿ ದೂರನ್ನ ಕೊಡ್ತೀವಿ ಅಂತ ಸಹಿ ಸಂಗ್ರಹ ಮಾಡಿದ್ದು, ಎಲ್ಲವನ್ನು ಕೂಡ ನಿನ್ನೆಯ ಬೆಳವಣಿಗೆಯಲ್ಲಿ ನಾವು ಗಮನಿಸಿದ್ವಿ. ಈಗ ಈಶ್ವರಪ್ಪ ಟರ್ನ್, ಅವರು ಯಾವ ತರ ನಿರ್ಧಾರಗಳನ್ನ ಕೈಗೊಳ್ತಾರೆ, ಯಾವ ತರ ಹೆಜ್ಜೆಗಳನ್ನ ಇಡ್ತಾರೆ ಅಂತ ಸಹಜವಾಗಿ ಒಂದು ಕುತೂಹಲ ಇದ್ದೇ ಇದೆ. ಇವತ್ತು ಮಹತ್ವದ ಪ್ರೆಸ್ ಮೀಟ್ ಅಂತ ಹೇಳಿದ್ದಾರೆ, ಯಾವ ವಿಚಾರವಾಗಿ ಮತ್ತೆ ಅವ್ರ ನಿರ್ಧಾರವನ್ನ ಯಾವ ತರ ಪ್ರಕಟಗೊಳಿಸುವಂತ ಚಾನ್ಸಸ್ ಇದೆ ಅಂತ ಕೃಷ್ಣ? ಖಂಡಿತವಾಗ್ಲೂ ಶರ್ಮಿತಾ, ಈಗಾಗಲೇ ಪ್ರಮುಖವಾಗಿ ರಾಜ್ಯ ಬಿಜೆಪಿಯಲ್ಲಿ, ಅದರಲ್ಲೂ ಪ್ರಮುಖವಾಗಿ ರಾಜ್ಯ ಸರ್ಕಾರದಲ್ಲಿ ಮಟ್ಟದಲ್ಲಿ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು ಈಶ್ವರಪ್ಪನವರ ನಡೆ. ಈಗಾಗಲೇ ಮುಖ್ಯಮಂತ್ರಿಗಳು ಸೇರಿದಂತೆ ಸಂಬಂಧಪಟ್ಟಂಥ ಸಚಿವರುಗಳಾಗಿರ್ಬೋದು, ಮತ್ತು ಖುದ್ದು ಬಿಜೆಪಿ ಹೈಕಮಾಂಡ್ ಕೂಡ ಈ ಒಂದು ನಡೆ ಬಗ್ಗೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಈ ಬೆನ್ನಲ್ಲೇ ಈಗ ಸಚಿವ ಈಶ್ವರಪ್ಪನವರು ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಸುದ್ದಿಗೋಷ್ಠಿ ಬಹಳಷ್ಟು ಕುತೂಹಲ ಮೂಡಿಸಿದೆ. ಯಾಕಂದರೆ ಕಳೆದ 3 ದಿನಗಳಿಂದ ನಡೀತಿರುವಂಥ ಒಂದು ಬೆಳವಣಿಗೆ ಸಂದರ್ಭದಲ್ಲಿ ಈಶ್ವರಪ್ಪನವರು ಸೈಲೆಂಟ್ ಆಗಿದ್ದರು. ಯಾವಾಗ ಬಿಜೆಪಿ ಹೈಕಮಾಂಡ್ ಗರ್ಮ ಆಯಿತು, ಮತ್ತು ಮುಖ್ಯಮಂತ್ರಿಗಳು ಮತ್ತು ಸಚಿವರು ಯಾವಾಗ ಆಕ್ರೋಶವನ್ನು ಹೊರಹಾಕೋಕ್ಕೆ ಶುರು ಮಾಡಿದ್ರು, ಅದಾದ ಬಳಿಕವಾಗಿ ಈಶ್ವರಪ್ಪನವರು ಸುದ್ದಿಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಏನಾದರೂ ವಾಗ್ದಾಳಿಯನ್ನು ಮಾಡ್ತಾರ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಯಾಕಂದರೆ ಈಗಾಗಲೇ ತಮ್ಮ ನಡೆಯನ್ನು ಪ್ರಮುಖವಾಗಿ ದೂರು ಕೊಟ್ಟಂಥ ಸಂದರ್ಭದಲ್ಲಿ, ಹೊರಗಡೆ ಬಂದಂಥ ಸಂದರ್ಭದಲ್ಲಿ, ಅಂದಂಥ ಸಿಪರಿಗೆ ದೂರು ಕೊಟ್ಟು ಹೊರಗಡೆ ಬಂದ ಸಂದರ್ಭದಲ್ಲಿ ಮಾಡಿಕೊಂಡ್ರು. ಜೊತೆಗೆ ಮುಖ್ಯಮಂತ್ರಿಗಳೇ ಇದನ್ನು ತಪ್ಪನ್ನು ಮಾಡಿದ್ದಾರೆ, ಹೀಗಾಗಿ ಅವರೇ ಇದಕ್ಕೆ ತಿದ್ಕೋಬೇಕು ಅನ್ನೋದು ಮಾತನ್ನು ಈಶ್ವರಪ್ಪನವರು ಎಲ್ಲ ಒಂದು ಕಡೆ ಆಂತರಿಕ ಹೇಳಿಕೆಯನ್ನು ಕೊಟ್ಟಿದ್ದರು ಈಶ್ವರಪ್ಪನವರು. ಈಗ ಇದೇ ಈ ಒಂದು ವಿಚಾರವನ್ನು ಈಗ ಇವತ್ತಿನ ಸುದ್ದಿಗೋಷ್ಠಿ ಸಂದರ್ಭದಲ್ಲೂ ಕೂಡ ನಾನು ಮಾಡಿರತಕ್ಕಂಥ ಒಂದು ನಿರ್ಧಾರ ಏನಿದೆ ಅದು ಸಮಗ್ರವಾಗಿದೆ, ಯಾವುದೇ ಕಾರಣಕ್ಕೂ ಕೂಡ ಇದು ತಪ್ಪಿಲ್ಲ. ಅಂದರೆ ಮುಖ್ಯಮಂತ್ರಿಗಳೇ ತನ್ನ ಇಲಾಖೆಯಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾಯಿದ್ರು, ಮತ್ತು ಅವರ ಬೀಗರಿಗಾಗಿರ್ಬೋದು, ಮತ್ತು ಅವರ ಆಪ್ತ ಶಾಸಕರಿಗೆ ದುಡ್ಡನ್ನು ಬಿಡುಗಡೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದರು. ಅಂತಿಮವಾಗಿ ನಾನು ಸಾಕಷ್ಟು ಬೇಸತ್ತು, ಕೊನೆಗೆ ಅವರ ಹತ್ರ ಕೇಳಿ ಕೇಳಿ ಸುಸ್ತಾಗಿ ಕೊನೆಗೆ ಈ ರೀತಿಯಾದಂಥ ನಿರ್ಧಾರವನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಮುಂದಿನ ದಿನಗಳಲ್ಲಿ ಏನಾದರೂ ಬಿಜೆಪಿ ಹೈಕಮಾಂಡ್ನ ಪಕ್ಷದ ಹೈಕಮಾಂಡ್ ಏನು ಹೇಳುತ್ತೋ ಅದ್ರ ಬಗ್ಗೆ ನಾನು ತೀರ್ಮಾನವನ್ನು ಅದ್ರ ತಕ್ಕಂತೆ ನಾನು ನಡೆದುಕೊಳ್ತೇನೆ. ಆದರೆ ಸದ್ಯಕ್ಕಂತೂ ಮುಖ್ಯಮಂತ್ರಿಗಳೇನಿದೆ ಅದರೂ ನ್ಯಾಯಸಮ್ಮತವಾಗಿ ಅದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋದು ಮಾತನ್ನು ಈಶ್ವರಪ್ಪನವರು ಹೇಳ್ತಾರೆ. ಅಥವಾ ಬೇರೇನಾದರೂ ಈಗಾಗಲೇ ಎಲ್ಲ ಒಂದು ಕಡೆ ಸಚಿವರು ಮತ್ತು ಬೇರೆ ಬೇರೆ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದಾಗಿ ಎಲ್ಲ ಒಂದು ಕಡೆ ಈಶ್ವರಪ್ಪನವರು ಕೂಡ ಬಹಳಷ್ಟು ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಏನಾದರೂ ರಾಜೀನಾಮೆ ಬಗ್ಗೆ, ಅಂದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದ ಬಗ್ಗೆ ಏನಾದರೂ ನಿರ್ಧಾರವನ್ನು ಪ್ರಕಟ ಮಾಡ್ತಾರಾ, ಅಥವಾ ತಾನು ಮಾಡಿರುವಂಥ ಏನು ನಿರ್ಧಾರ ಅದು ಏನು ತಪ್ಪು ಅನ್ನುವಂಥ ನಿಲುವನ್ನು ಹೇಳೋದ್ರ ಮೂಲಕವಾಗಿ ಅದನ್ನು ಇದು ಮಾಡ್ಕೋತಾರ ಅನ್ನೋದ್ರ ಬಗ್ಗೆ ಸಮರ್ಥನೆಯನ್ನು ಮಾಡ್ಕೊಳ್ತಾರ ಅನ್ನೋದು ಕೂಡ ಸಾಕಷ್ಟು ಚರ್ಚೆಯಾಗ್ತಾ ಇದೆ. ಒಟ್ಟಾರೆಯಾಗಿ ಕೆಲವೇ ಈಗ ಮೈಸೂರಲ್ಲಿ ಆ ರಿಯಾಕ್ಷನ್ ಈಶ್ವರಪ್ಪ ಕೊಟ್ಟಿರೋದು, ನಾ ಪ್ರೆಸ್ ಮೀಟ್ ಕರಿತೀನಿ, ದೇವಸ್ಥಾನದಲ್ಲಿ ವಿಚಾರಗಳು ಬೇಡ ಅಂತ ಹೇಳಿದ್ರು. ಈಗ ಮೈಸೂರಲ್ಲೇ ಪ್ರೆಸ್ ಮೀಟ್ ಕರೆದಿದ್ದಾರಾ ಅಥವಾ ಬೆಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಮಾಡ್ತಾರಾ? ಈಗ ಪ್ರೆಸ್ನವ್ರಿಗೆ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಎಷ್ಟು ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಏನಾದರೂ ಅಫಿಷಿಯಲ್ ಆಗಿ ಅವ್ರ ಕಡೆಯಿಂದ ಏನಾದರೂ ಸ್ಟೇಟ್ಮೆಂಟ್ ರಿಲೀಸ್ ಆಗಿದೆಯಾ? ಶರ್ಮಿತಾ, ಕಾಶಿಕ ಕಾರ್ಯಕ್ರಮದ ನಿಮಿತ್ತ ಪ್ರಮುಖವಾಗಿ ಮೈಸೂರಿಗೆ ಈಶ್ವರಪ್ಪನವರು ತೆರಳಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಚಾಮುಂಡೇಶ್ವರಿ ದರ್ಶನವನ್ನು ಕುಟುಂಬ ಸಮೇತರಾಗಿ ಪಡೆದಿದ್ದಾರೆ. ಅಂತಹ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಕೇಳಿದಂಥ, ಅಂದರೆ
ಪ್ರತಿಕ್ರಿಯೆಗೆ ಹೋದಂತ ಸಂದರ್ಭದಲ್ಲಿ ನಾನು ಸುದ್ದಿಗೋಷ್ಠಿ ಮಾಡ್ತೇನೆ ಅನ್ನೋ ಮಾತನ್ನ ಈಶ್ವರಪ್ಪನವರು ಹೇಳಿದರೆ ವಿನಃ ಅಧಿಕೃತವಾಗಿ ಅವರ ಕಚೇರಿಯಿಂದಾಗಲಿ ಅಥವಾ ಅವರ ಆಪ್ತ ಮೂಲಗಳಿಂದಾಗಲಿ ಇದು ಕೂಡ ಇನ್ನೂವರೆಗೂ ಕೂಡ ಅವರು ಪ್ರೆಸ್ ಮೀಟ್ ಎಲ್ಲಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸಮಯ ಆಗಿರ್ಬೋದು ಮತ್ತೆ ದಿನಾಂಕವನ್ನು ಎಲ್ಲೂ ಕೂಡ ಪ್ರಕಟವನ್ನು ಮಾಡಿಲ್ಲ. ಆದರೆ ಈಗ ಏನು ಬೆಳವಣಿಗೆ ಆಗ್ತಾ ಇದೆ ಅಂದರೆ ಸರ್ಕಾರದಲ್ಲಾಗಿರ್ಬೋದು ಮತ್ತು ಕಾಂಗ್ರೆಸ್ಸಲ್ಲೂ ಕೂಡ ಸಾಕಷ್ಟು ಈಗಾಗಲೇ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಖ್ಯವಾಗಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡಿದೆ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳ ಬಳಿಕವಾಗಿ ಈಶ್ವರಪ್ಪನವರು ಈ ಒಂದು ವಿಚಾರವಾಗಿ ಮಾತಾಡುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರವಾಗಿಯೇ ಈಗ ಸದ್ಯಕ್ಕೆ ಇನ್ನೇನು ಅಂದರೆ 12 ಗಂಟೆ ಸುಮಾರಿಗೆ ಅಲ್ಲೇ ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸೋದ್ರ ಮೂಲಕವಾಗಿ ಈ ಒಂದು ಬೆಳವಣಿಗೆಗಳ ಬಗ್ಗೆ ಮಾತನಾಡುವಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂಥದ್ರ ಬಗ್ಗೆ ಕೂಡ ಎಲ್ಲ ಒಂದು ಕಡೆ ನಿರ್ಧಾರವನ್ನು ಪ್ರಕಟ ಮಾಡುವಂಥದ್ದು ಕೂಡ ಸಾಧ್ಯತೆ ಕೂಡ ಇದೆ. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ. ತಮ್ಮ ಇನ್ಫಾರ್ಮೇಶನ್ಗೆ ಮತ್ತಷ್ಟು ಸುದ್ದಿ ನೋಡೋಣ.